ವೀಕ್ಷಕರೆ, ಇದು ತುರಿಮಣೆ ಗಿಡ ಅಂಥೇಳಿ. ಇದು ನೋಡಿ ಈ ಥರ ಅಗ್ದಿ ಮೆತ್ತಗಿನ ಒಂದು ಗಿಡ ಇಲ್ಲಿ. ಈಗ ಇದರಿಂದ ಬೇರು ಕೊಟ್ಟಿದ್ದು ಇಲ್ಲಿ ನೆಲಕ್ಕೆ ಮುಟ್ಟಿದ್ರೆ ಬೇರಾಗಿಬಿಡ್ತದೆ, ಇಲ್ಲಾಂದರೆ ಒಂದು ತೂಗಾಡ್ತಿರೋ ಬೀಳಂತಾರ. ಇದು ಇನ್ನೂ ಸ್ವಲ್ಪ ಎತ್ತರ ತನಕ ಸಹಿತ ಆಗುತ್ತೆ. ಒಳ್ಳೆ ಗೊಬ್ಬರ ಒಂದು ಫಲವತ್ತ ಒಂದು ಇದರಲ್ಲಿದ್ದರೆ, ಗೊಬ್ಬರದಲ್ಲಿದ್ದರೆ. ಇದು ಇತ್ತಿತ್ತಲಾಗಿ ಯಾಕೋ ಭಾಳ ಕಾಣ್ತಾನೇ ಇಲ್ಲ, ಎಲ್ಲಾದರೂ ಸ್ವಲ್ಪ ಅಪರೂಪವಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಇನ್ನೂ ಒಂದು ಎರಡು ಮೂರು ಜಾತಿ ಇತ್ತು, ಅದು ಕಾಣಿಸ್ತಾನೇ ಇಲ್ಲ. ಹಾಗೇಳಿ ನಾನು ಕಳೆನಾಶಕ ಯಾವುದೂ ಸ್ಪ್ರೇ ಮಾಡ್ತಾ ಇಲ್ಲ, ರಾಸಾಯನಿಕ ಬಳಸ್ತಾ ಇಲ್ಲ, ಆದರೂ ಸಹಿತ ನಾಶ ಆಗ್ತಾ ಇದೆ. ಇದು ಮಕ್ಕಳ ಚರ್ಮಗಳ ಹುರುಪೇಳುವಿಕೆ, ತುರಿ ಇಂಥವುಗಳಲ್ಲಿ ಇದು ಬಳಕೆಯಾಗುವಂಥದ್ದು. ಇದು ತುರುಮೆಣೆ ಗಿಡ ಅಂತಂದರೆ ಇದರ ಎಲೆ ನೋಡಿ, ಈಗ ತುರುಮೆಣೆ ಹಲ್ಲಿನ ಥರ ಇದರ ಎಲೆ ಬರುವಂಥದ್ದು, ಹಾಗಾಗಿ ಇದು ತುರುಮೆಣೆ ಗಿಡ ಅಂಥೇಳಿ ಹೆಸರು ಬಂದದ್ದು. ಇದು ಬಾಣಂತಿಯರು ಮತ್ತು ಶಿಶುಗಳ ರಕ್ಷೆಗಾಗಿ ಸಹಿತ ಬಳಸ್ತಾರೆ ಅಂಥೇಳಿ ಉಲ್ಲೇಖ ಇದೆ. ಇನ್ನು ಜ್ವರ, ರಕ್ತಶುದ್ಧಿ ಇಂಥವುಗಳಲ್ಲಿ ಬಳಸುವಂಥದ್ದು. ಇದು ವಿಶೇಷವಾಗಿ ಮಳೆಗಾಲದ ಅಸೌಖ್ಯಗಳಲ್ಲಿ ಹೆಚ್ಚು ಉಪಯೋಗಕ್ಕೆ ಬರುವಂಥದ್ದು. ಚರ್ಮ ರೋಗಗಳ ನಿವಾರಣೆ, ಮುಟ್ಟು ದೋಷ ಸಹಿತ, ರಕ್ತ ರೋಗಗಳಲ್ಲಿ ಋತುಗಳನ್ನು ಹೊಂದಿ ಬಳಕೆ ಮಾಡುವಂಥ ಒಂದು ಪದ್ಧತಿ ಆಯುರ್ವೇದದಲ್ಲಿದೆ ಅಂಥೇಳಿ ಉಲ್ಲೇಖ ಇದೆ. ತಲೆನೋವು ಮತ್ತು ಉಗುರಿನ ಒಂದು ಹಾನಿಗಳಿಗೆ ಕ್ಷಿಪ್ರವಾದಂಥ ಒಂದು ಔಷಧಿ ಅಂಥೇಳಿ ಆಯುರ್ವೇದದಲ್ಲಿ. ಆನಂತರ ಎಲುಬು ನೋವುಗಳಿಗೆ ಭಸ್ಮವಾಗಿ ಉಪಯೋಗಿಸ್ತಾರೆ ಅಂಥೇಳಿ. ಹೀಗೆ ಬಹುಮುಖ ಉಪಯೋಗದ ಒಂದು ಚಿಕ್ಕದಾದಂಥ ಒಂದು ಸಸ್ಯ ಇದೆ.